ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಇಂದು ದೇಶದಲ್ಲೇ ಮೊದಲ ಆಧುನಿಕ ತಂತ್ರಜ್ಞಾನದ 3D ಪ್ರಿಂಟಿಂಗ್ ಲ್ಯಾಬ್ ಅನ್ನ ಉದ್ಘಾಟನೆ ಮಾಡಲಾಯಿತು. ಸ್ಪರ್ಶ್ ಸಮೂಹ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್ ಉದ್ಘಾಟನೆ ಮಾಡಿದ್ರು. ಅತ್ಯಾಧುನಿಕ 3D ಪ್ರಿಂಟಿಂಗ್ ಲ್ಯಾಬ್ ರೋಗಿಯ ಆರೋಗ್ಯ ಸಮಸ್ಯೆ, ಶಸ್ತ್ರಚಿಕಿತ್ಸೆಯ ನಿಖರತೆ ತಿಳಿಯೋಕೆ ಅನುಕೂಲವಾಗಲಿದೆ. ಇದರಿಂದ ರೋಗಿಗಳಿಗೆ ಹಣದ ಭಾರ ಕೊಂಚ ಕಡಿಮೆಯಾಗಲಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಸ್ಪರ್ಶ್ ಸಮೂಹ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್, ಶಸ್ತ್ರಚಿಕಿತ್ಸೆಯ ಕಾರ್ಯವಿಧಾನಗಳನ್ನು ಪೂರ್ವಾಭ್ಯಾಸ ಮಾಡಿ ಶಸ್ತ್ರಚಿಕಿತ್ಸೆಯ ಸಮಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಅಪಾಯಗಳನ್ನು ತಡೆಯುವಲ್ಲಿ ಸಹಾಯ ಆಗಲಿದೆ ಅಂತ ತಿಳಿಸಿದರು. ಇವತ್ತು ಸ್ಪರ್ಶ್ಗೆ ಒಂದು ಹೆಮ್ಮೆವಾದಂಥ ದಿನ. ನಾವೀಗ ಸ್ಪರ್ಶ್ ಸ್ಟಾರ್ಟ್ ಮಾಡಿ 18 ವರ್ಷಗಳಾಯಿತು. ಟೆಕ್ನಾಲಜಿ ಹೇಗೆ ಯೂಸ್ ಮಾಡಿ ಪೇಷಂಟ್ಸ್ಗೆ ಒಳ್ಳೆಯದಾಗಬೇಕು, ನಮ್ಮ ಕಮ್ಯುನಿಟಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಸಲ ನಾವು ಏನೋ ಒಂದು ಹೊಸದಾಗಿ ಟೆಕ್ನಾಲಜಿ ಅಳವಡಿಸ್ಕೊತಾ ಇರ್ತೀವಿ. ಇವತ್ತು 3D ಪ್ರಿಂಟಿಂಗ್ ವಿತ್ AI ಲ್ಯಾಬ್ ನಾವು ಹಾಸ್ಪಿಟಲ್ ಒಳಗಡೆ ಮಾಡಿರೋದ್ರಿಂದ ಟೆಕ್ನಾಲಜಿಗೂ ಮತ್ತು ನಾವು ಪೇಷಂಟ್ಸ್ಗೂ ಭಾಳ ಹತ್ತಿರವಾಗಿ ಜೋಡಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 3D ಪ್ರಿಂಟಿಂಗಲ್ಲಿ ಈ ಟೆಕ್ನಾಲಜಿ ಇದು ಹಳೇದಿದೆಯೇನು, ಹೊಸ ಟೆಕ್ನಾಲಜಿ ಎಲ್ಲ ಬೇರೆ ಇಂಡಸ್ಟ್ರಿಗಳಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಈವನ್ ಇನ್ ಮೆಡಿಕಲ್ ಇಂಡಸ್ಟ್ರಿ ಇಟ್ಸ್ ಬೀಯಿಂಗ್ ಯೂಸ್ಡ್, ಬಟ್ ಆವಾಗವಾಗ ಯೂಸ್ ಮಾಡ್ತಾರೆ. ಹಾಸ್ಪಿಟ್ಲ್ ಒಳಗಡೆ ಅನುಕೂಲ ಇಲ್ಲ, ನಾವು ಬೇರೆ ದೇಶಕ್ಕೆ ಕಳಿಸಿ ಪ್ರಿಂಟ್ ಮಾಡಿಸ್ಕೊಂಡು ತರೋದು, ಇದು ಕಾಸ್ಟ್ ಭಾಳ ಜಾಸ್ತಿ ಆಗೋದು, ಟೈಮು ಭಾಳ ಜಾಸ್ತಿ ಆಗೋದು. ನಾವು ಈ ಸಲ ನಮ್ಮ ಪಾರ್ಟ್ನರ್ಸ್ ಜೊತೆ ಸೇರಿಕೊಂಡು ಟೆಕ್ನಾಲಜಿನ ಹಾಸ್ಪಿಟ್ಲ್ ಒಳಗಡೆ ತಂದಿರೋದ್ರಿಂದ ದಿನನಿತ್ಯ ಇದ್ರ ಬಳಕೆ ಮಾಡಿ ನಮಗೆ ಬೆಸ್ಟ್ ಔಟ್ಕಮ್ಸ್ ಬರೋ ಥರ ಮಾಡೋಕ್ಕಾಗುತ್ತೆ.